ಎಲ್ರಿಗೂ ನಮಸ್ಕಾರ. ಬಂದಂಥ ಅತಿಥಿಗಳಿಗೆ ವಿಶೇಷವಾದಂಥ ನಮಸ್ಕಾರಗಳು. ನನ್ನ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ನೀವು ಬಂದಿದ್ದಕ್ಕೆ, ಕಾಯ್ದಿದ್ದಕ್ಕೆ. ಈ ಸಿನಿಮಾದ ಕಥೆನ ಬರೆದಿದ್ದು 2011, 12, 13 ಈ 3 ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ನಾನು ಹುಟ್ಟಿದ್ದು ಬೆಳೆದಿದ್ದು ಗದಗ್ ಜಿಲ್ಲೆಯ ತಿಮ್ಮಾಪುರ ಎಂಬ ಗ್ರಾಮದಲ್ಲಿ. ಸೊ ಅಲ್ಲಿ SLC ವರೆಗೂ ನಾನು ಓದಿದೆ. ಕೃಷಿ ಏನು ಹೊಸ್ತಲ್ಲ, ನಾವು ಹುಟ್ಟದಾಗಿಂದನೂ ನೋಡಿಕೊಂಡು ಬಂದಿದ್ದೆ. ಏನಾಗ್ತಿತ್ತು, ಸುಮಾರು ಸಮಸ್ಯೆಗಳನ್ನು ನಾವು ನೋಡ್ತಾನೆ ಬರ್ತಿದ್ವಿ, ರೈತರು ಅನುಭವಿಸ್ತಿರೋಕ್ಕಂಥದ್ದು. ಅದಾದಮೇಲೆ ಓದಕ್ಕೆ ಅಂತೇಳಿ ಧಾರವಾಡಕ್ಕೆ ಹೋದ್ವಿ, ಆಮೇಲೆ ಬೆಂಗಳೂರಿಗೆ ಬಂದ್ವಿ. ವಾಪಸ್ ಊರಿಗೆ ಹೋದಾಗ, ಸೂಟಿ ಕೊಟ್ಟಾಗ, ಪ್ರತಿ ಸರಿ ಹೋದಾಗ್ಲೂ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ, ದಶಕದಿಂದ ದಶಕ್ಕೆ ಅದು ಏನಾಗ್ತಿತ್ತು, ಅದು ಕೃಶವಾಗ್ತಾನೆ ಹೋಯಿತು. ಸುಮಾರು ಸರಿ ನಾವು ನಮ್ಮ ಹೊಲದಲ್ಲಿ ಉಳುಮೆ ಮಾಡೋರನ್ನ ನೋಡಿದ ಕೂಡಲೂ ಆ ಪರಿಸ್ಥಿತಿನ ನೋಡಿದ್ದೀವಿ, ನಮ್ಮನೇಲಿ ಕೂಡ ಅನುಭವಿಸಿದ್ದೀವಿ. ಅದಾದಮೇಲೆ ಒಂದಿನ ಏನಾಯಿತು, ನನ್ನ ಸ್ನೇಹಿತ ಒಬ್ಬ ನಮ್ಮೂರಲ್ಲಿ, ಅವನು SLC ಅಲ್ಲಿ ಫೇಲ್ ಆಗಿದ್ದ. ಅವನಿಗೆ ಬೇರೆ ದಾರಿ ಇರಲಿಲ್ಲ ಕೃಷಿ ಮಾಡೋದು ಬಿಟ್ಟರೆ. ಅಲ್ಲಿ ಯಾವಾಗಲೂ ಹಂಗೇನೆ ಹಳ್ಳಿಯಲ್ಲಿ ಓದೋದ್ರಲ್ಲಿ ಫೇಲ್ ಆದ್ರಂತಂದ್ರೆ ಸೀದಾ ಹೊಲದಾಗ ದುಡಿಬೇಕು. ಒಂದು ದಿವಸ ನಮ್ಮೆಲ್ಲ ಸ್ನೇಹಿತರಿಗೂ ಜಾಬ್ ಸಿಕ್ಕಿತ್ತು. ನಾವು ದೀಪಾವಳಿಗೆ ಊರಿಗೆ ಹೋದಾಗ ಎಲ್ಲರೂ ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡತ್ತಿದ್ವಿ. ಎಲ್ಲರಿಗೂ ಜಾಬ್ ಸಿಕ್ಕಿತ್ತು, ಖುಷಿಯಾಗಿದ್ವಿ. ಅವ್ರನ್ನೆಲ್ಲರನ್ನ ಕೇಳಬೇಕಾದ್ರೆ ಅವನಿಗೂ ಕೇಳಿದ್ವಿ ನಾವು, ಅರಮನಪ್ಪ ದೋಸ್ತ ಅಂತಂದಾಗ, ನಮ್ದೇನು ಬಿಡ, ನಿಮ್ದೆಲ್ಲ ನೌಕರಿ ಆಗೈತಿ, ಜಾಬ್ ಹಿಡ್ಕೊಂಡಿರಿ, ಸ್ಯಾಲ್ರಿ ಬರ್ತೈತಿ ತಿಂಗಳ, ಆರಾಮಾಗಿದ್ದೀರಿ, ನಮ್ದೇನೈತಿ ಅಂದ. ಸೊ ನಾನು ಅವಾಗ ಒರಿಸ್ಸಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹುಬ್ಳಿಯಿಂದ ಟ್ರೈನ್ ಹತ್ತಿದ್ರೆ 1.5 ದಿವಸ ಹೋಗ್ಬೇಕು ಒರಿಸ್ಸಾಗೆ ಟ್ರೈನ್ನಲ್ಲೇನೆ. ಆ 1.5 ದಿವಸನೂ ಟ್ರೈನಲ್ಲಿ ಆ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇತ್ತು. ನಾವೆಲ್ಲರೂ ಜಾಬ್ ಮಾಡೋರು ಎಷ್ಟು ಖುಷಿಯಾಗಿರ್ತೀವಲ್ಲ, ಅಷ್ಟೇ ಖುಷಿಯಾಗಿ ಇವ್ರೇ ಹಾಕಿರಬಾರ್ದು. ಇನ್ಫ್ಯಾಕ್ಟ್ ನಮಗೆ ವಾರಕ್ಕೆ 2 ದಿವಸ ರಜೆ, ಸ್ಯಾಟರ್ಡೆ ಸಂಡೆ, ಅವ್ರಿಗೆ ಅದನ್ನೂ ಇರೋಂಗಿಲ್ಲ. ಸೊ ಹಾಗಾಗಿ ಆಮೇಲೆ ಇದು ಒಬ್ಬರದ್ದು ಇಬ್ಬರದ್ದು ಪ್ರಶ್ನೆ ಅಲ್ಲ, ಈ ರಾಜ್ಯ ಮತ್ತು ಈ ದೇಶ ಅಂತ ಬಂದಾಗ 50-60% ಜನರು ಬದುಕಿದ್ರು. ಸೊ ಅಲ್ಲಿಂದ ಒಂದು ಸ್ವಲ್ಪ ರಿಸರ್ಚ್ ಶುರು ಮಾಡಿದೆ, ರೈತ ಹೋರಾಟ ನಡೆದ ಬಗ್ಗೆ ಅಧ್ಯಯನ ನಡೆಸಿದೆ, ಒಂದಷ್ಟು ಪುಸ್ತಕಗಳನ್ನು ಓದಿದೆ. ನಮ್ಮಲ್ಲಿ 80ರ ದಶಕದಲ್ಲಿ ರೈತ ಚಳವಳಿ ತುಂಬ ಸ್ಟ್ರಾಂಗ್ ಆಗಿತ್ತು ಕರ್ನಾಟಕದಲ್ಲಿ, ಅದೇ ರೀತಿ ಪಂಜಾಬ್ ಹರಿಯಾಣದಲ್ಲೂ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಆ ರೀತಿ ರಿಸರ್ಚ್ ಮಾಡ್ಕೊಂಡು ಬಂದಾಗ ಸುಮಾರು ವಿಷಯಗಳು ಗೊತ್ತಾಗ್ತಾ ಬಂತು, ಇಲ್ಲ ಇದೊಂದು ಗಂಭೀರ ಸಮಸ್ಯೆ. ಆಮೇಲೆ ನನಗೆ ಸಿನಿಮಾ ಮಾಡ್ಬೇಕನ್ನೋದು ಸ್ವಲ್ಪ ಇಂಜಿನಿಯರಿಂಗ್ ಟೈಮಿಂದನೇ ಇತ್ತು. ಅದಾದ್ಮೇಲೆ ಮುಂಬೈಯಲ್ಲಿದ್ದಾಗ ನಾನು ಪ್ರಾಪರ್ ಆಗಿ ನಾಟಕಗಳನ್ನು ನೋಡ್ತಾ ಇದ್ದೆ, ವರ್ಕ್ಶಾಪ್ಸ್ ಎಲ್ಲ ಮಾಡಿಕೊಂಡೆ, ಸ್ಕ್ರೀನ್ ಪ್ಲೇನ ಬರೆಯೋದಕ್ಕೆ ಶುರು ಮಾಡಿದೆ. 2015-16 ಒಂದು 4-5 ಡ್ರಾಫ್ಟ್ ಬರೆದಿದ್ದೆ. ಅವಾಗಿನ್ನ ಜಾಬ್ ಮಾಡ್ತಿದ್ದೆ, ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ 2018 ಗುಲ್ಟು ರಿಲೀಸ್ ಆಯಿತು. ಗುಲ್ಟು ಅಲ್ಲಿ ನವೀನ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿ ಅನಿಸ್ತು, ಅವ್ರಿಗೆ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು. 2018 ಡಿಸೆಂಬರಲ್ಲಿ ನಮ್ಮ ಪ್ರಯಾಣ ಶುರುವಾಯಿತು. ಅದಾದ ನಂತರ ಅಚ್ಚು ಸರಿಗೆ ಅಪ್ರೋಚ್ ಮಾಡಿದ್ವಿ, ನಂತರ ರವಿ ಬಸರೂರ್ ಸರಿಗೆ ಅಪ್ರೋಚ್ ಮಾಡಿದ್ವಿ, ನಂತರ ಪ್ರತಿಯೊಬ್ಬ ಆ್ಯಕ್ಟ್ರು ಯಾರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ನರೇಷನ್ ಕೊಟ್ಟು 2019 ಒಂದು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಅಂತ ಮಾಡಿದ್ವಿ. ಅದನ್ನು ಮಾಡಿ ಪ್ರೊಡ್ಯೂಸರ್ ಹುಡುಕ್ಬೇಕನ್ನೋಷ್ಟರಲ್ಲಿ ಲಾಕ್ಡೌನ್ ಬಂತು, ಮತ್ತೆ ಕಾದ್ವಿ. 2021 ಶೂಟಿಂಗ್ ಶುರುವಾಯಿತು. 2023 ಸಂಪೂರ್ಣವಾಗಿ ಚಿತ್ರೀಕರಣ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ 18 ಆಗಸ್ಟ್ ತೆರೆ ಮೇಲೆ ಬರ್ತಾ ಇದೆ. ನಾನು ಯಾವ ಡೈರೆಕ್ಟರ್ ಅಂಡ್ರಲ್ಲೂ ಕೆಲಸ ಮಾಡಿಲ್ಲ, ಸೀದಾ ಜಾಬ್ ಬಿಟ್ಟ ತಕ್ಷಣನೇ ಬಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದೆ. ಜಾಬ್ ಮಾಡ್ತಿರ್ಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ದ ಸ್ಪೂನ್ ಅಂತ. ಬಟ್ ನನಗೆ ಸಹಾಯ ಆಗಿದ್ದು ನನ್ನ ಸುತ್ತಮುತ್ತ ಇರುವಂಥ ತರದವರು, ಟೆಕ್ನಿಷಿಯನ್ಸ್, ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್, ಅವರೆಲ್ಲ ಅನುಭವ ನನಗೆ ಸಹಾಯಕ್ಕೆ ಬಂತು. ಅವರೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡ್ರು, ಅವರೆಲ್ಲರ ಸಹಾಯ ಸಹಕಾರ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಅದೇ ರೀತಿ ಪ್ರೊಡ್ಯೂಸರ್ ಸಿಗದೆ ಹೋದಾಗ ನನ್ನ ಸ್ನೇಹಿತರೇನಿದ್ರು RV ಕಾಲೇಜಲ್ಲಿ ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಹೀಗೆ ಸುಮಾರು ಜನ ಕೈಗೂಡ್ತಾ ಬಂದರು. ಶುರುವಾಗಿದ್ದು ಒಂದು ಸಣ್ಣ ಸಿನಿಮಾ ಥರನೇ ಶುರು ಮಾಡಿದ್ವಿ, ಬಟ್ ಮಾಡ್ತಾ ತುಂಬ ದೊಡ್ಡ ಸಿನಿಮಾ ಆಗ್ತಾ ಹೋಯಿತು. 3 ಕರೋನಾ ವೇವ್ ದಾಟಿದ್ವಿ ನಾವು, 1st lockdown, 2nd lockdown, 3rd lockdown. ಪ್ರೊಬ್ಯಾಬ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಷ್ಟು ದೊಡ್ಡ ಹರ್ಡಲ್ನ ಯಾವತ್ತೂ ಫೇಸ್ ಮಾಡಿಲ್ವೆ. ನಾವು ಥಿಯೇಟರ್ಗಳು ಬಂದಾಗಿದ್ವು, ಶೂಟಿಂಗ್ ಅರ್ಧಕ್ಕೆ ನಿಂತ್ಕೊಂತು, ಇನ್ನು ಏನೇನೋ ಸಮಸ್ಯೆಗಳಾದವು, ಜಿಯೋಗ್ರಫಿಕಲ್ ಪ್ರಾಬ್ಲಮ್ಸ್ ಇದ್ವು, ಕಂಟಿನ್ಯೂಟಿ ಇಶ್ಯೂಸ್ ಆಗ್ತವೇನೋ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ನಮ್ಮ ಎಲ್ಲ ಇನ್ವೆಸ್ಟರ್ಸು ನಮ್ಮ ಜೊತೆಗೆ ನಿಂತ್ಕೊಂಡ್ರು, ಇನ್ನೂ ಹೆಚ್ಚಿನ ಹುರುಪು ಕೊಟ್ಟರು, ಇಲ್ಲ ಇದೊಂದು ಒಳ್ಳೆ ಉದ್ದೇಶಕ್ಕಾಗಿ ಮಾಡ್ತಿರುವಂಥ ಸಿನಿಮಾ, ದಯವಿಟ್ಟು ಮಾಡಿರಿ, ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಅವ್ರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ, ಯಾಕಂದರೆ ಅಂಥ ದೊಡ್ಡ ಚಾಲೆಂಜಿಂಗ್ ಸಿಚುವೇಷನಲ್ಲಿ ಡ್ರಾಪ್ ಆಗೋ ಪ್ರಾಜೆಕ್ಟ್ಸೇ ಜಾಸ್ತಿ, ಅಂಥದ್ರಲ್ಲಿ ಅವ್ರು ನಮ್ಮ ಜೊತೆಗೆ ನಿಂತ್ಕೊಂಡ್ರು, ಅದರಿಂದ ಈ ಸಿನಿಮಾ ಸಾಧ್ಯ ಆಯಿತು.
ಆಮೇಲೆ ವಿಶೇಷವಾಗಿ ರವಿ ಬಸ್ರೂರ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಯಾವುದೇ ಅನುಭವ ಇಲ್ಲದೆ ನಾನೊಂದು ಸ್ಕ್ರಿಪ್ಟ್ ತಗೊಂಡೋಗಿ ಹೇಳಿದಾಗ ಕಥೆ ಕೇಳಿ ಇದನ್ನು ನಾನು ಸಿನಿಮಾನ ಮಾಡ್ಕೊಡ್ತೀನಿ ಅಂದರೆ, ಯಾಕಂದರೆ ಆ ಟೈಮಲ್ಲಿ 2018 ಕೆ ಜಿ ಎಫ್ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗಿತ್ತು, ಅವರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೆಸರು ಮಾಡಿದವರು. ಸೊ ಯಾವುದೇ ಮುಚ್ಚುಮರೆ ಇಲ್ಲದೆ ಆರಾಮ್ ಆಗಿ ಮಾತಾಡಿ, ಆಮೇಲೆ ಬರೀ ಮ್ಯೂಸಿಕ್ ಕೊಡೋದಷ್ಟೇ ಅಲ್ಲ, ರವಿ ಬಸ್ರೂರ್ ಮ್ಯೂಸಿಕ್ ಆ್ಯಂಡ್ ಮೂವೀಸ್ ಬ್ಯಾನರಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಕೂಡ ಅನುಕೂಲ ಮಾಡಿಕೊಟ್ರು, ಯಾಕಂದರೆ ನಮ್ಮದು ಹೊಸ ಬ್ಯಾನರ್ ಆಗಿತ್ತು ಅವಾಗ. ಸೊ ಇಷ್ಟೊಳ್ಳೆ ಸಪೋರ್ಟ್ ಇದ್ದಾಗ, ಇಷ್ಟೊಳ್ಳೆ ಸಹಾಯ ಸಹಕಾರ ಇದ್ದಾಗ ಯಾಕೊಂದು ಒಳ್ಳೆ ಪ್ರಾಜೆಕ್ಟ್ ಆಗಲ್ಲ ಅನ್ನೋದು ನಮ್ಮ ನಂಬಿಕೆ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ. ಇದೇ ಆಗಸ್ಟ್ 18ಕ್ಕೆ ತೆರೆಗೆ ಬರುತ್ತೆ, ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಧನ್ಯವಾದಗಳು.